ನಮಸ್ಕಾರ, ಪ್ರೈಸ್ ದ ಲಾರ್ಡ್. ಸಕಲ ಆಶೀರ್ವಾದಗಳಿಗೆ ಮೂಲ ಕಾರಣನಾದ ನಮ್ಮ ರಕ್ಷಕನಾದ ಯೇಸುವಿನ ಪವಿತ್ರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನ ನಮ್ಮ ಕರ್ತನಾದ ಯೇಸುವಿನ ಪ್ರೀತಿ, ಸಂತೋಷ, ಸಮಾಧಾನ ನಿಮ್ಮ ನಿಮ್ಮ ಕುಟುಂಬದ ಜೀವಿತದಲ್ಲಿ ಆಳ್ವಿಕೆ ಮಾಡಿ ನಿಮ್ಮನ್ನು ಅನೇಕರಿಗೆ ಆಶೀರ್ವಾದ ನಿಧಿಯಾಗಿ ಮಾಡಬೇಕೆಂಬುದು ನನ್ನ ಪ್ರಾರ್ಥನೆ, ಹಂಬಲ ಆಗಿದೆ. ಹೌದು ದೇವ್ರ ಮಕ್ಕಳೇ, ದೇವರು ನಮ್ಮನ್ನು ಆಶೀರ್ವಾದ ನಿಧಿಯಾಗಿ ನೋಡಬೇಕೆಂದು ಆಶಿಸುತ್ತಾನೆ. ಹಾಗಾದರೆ ಈ ದಿನ ದೇವರು ಯಾವ ರೀತಿಯಾಗಿ ನಮ್ಮನ್ನು ಆಶೀರ್ವದಿಸುತ್ತಾರೆ, ಯಾರನ್ನು ಆಶೀರ್ವದಿಸುತ್ತಾರೆ, ನಾವು ಆಶೀರ್ವಾದ ನಿಧಿಯಾಗಿ ಬದಲಾಗುವುದು ಹೇಗೆ ಎಂಬುದನ್ನು ವಾಕ್ಯಗಳ ಮೂಲಕವಾಗಿ ನಾವು ತಿಳಿದುಕೊಳ್ಳೋಣ. ಕರ್ತನ ನಾಮಕ್ಕೆ ಸ್ತೋತ್ರ. ನಿಮ್ಮೆಲ್ಲರಿಗೂ ಧನ್ಯವಾದ ಈ ವಿಡಿಯೋವನ್ನು ನೋಡಿದ್ದಕ್ಕೆ. ಈ ವಿಡಿಯೋನ ಕೊನೆಯ ತನಕ ನೋಡ್ರಿ ಮತ್ತು ಅನೇಕರಿಗೆ ನೀವು ಇದನ್ನು ಶೇರ್ ಮಾಡಿಕೊಳ್ಳಿ, ಲೈಕ್ ಮಾಡಿ. ದೇವರ ಮಕ್ಕಳೇ, ಈ ದಿನ ನಾವು ವಾಕ್ಯವನ್ನು ನೋಡುವಾಗ ಧರ್ಮೋಪದೇಶ ಕಾಂಡ 28:14 ವಚನದಲ್ಲಿ ಹೇಳುತ್ತದೆ, ನೀವು ಎಲ್ಲರಿಗಿಂತಲೂ ಮೇಲಣವರಾಗಿರುವಿರೆ ಹೊರತು ಕೆಳಗಣವರಾಗಿರುವುದಿಲ್ಲ. ದೇವರ ವಾಕ್ಯವು ಹೇಳುವಂಥ ಮಾತು ಏನಂದರೆ, ನೀವು ಎಲ್ಲರಿಗಿಂತ ಮೇಲಣರಾಗುವಿರೇ ಹೊರತು, ಮೇಲಣರಾಗುವಿರೇ ಹೊರತು ಕೆಳಗಣವರಾಗಿರುವುದಿಲ್ಲ. ಎಲ್ಲರಿಗೂ ಯಜಮಾನರಾಗಬೇಕೆಂಬ ಆಸೆ ಹೊರತು ಸೇವಕರಾಗಿರಬೇಕು, ದಾಸರಾಗಿರಬೇಕು ಎಂಬ ಹಂಬಲ ಅಲ್ಲ. ತಲೆಯಾಗಿರಬೇಕೆಂದು ಯೋಚಿಸುತ್ತೇವೆ ಹೊರತು ಬಾಲವಾಗಿರುವುದಕ್ಕೆ ಅಲ್ಲ. ಆಶೀರ್ವಾದ ನಿಧಿಯಾಗಿರಬೇಕೆಂದು ಯೋಚಿಸುತ್ತೇವೆ ಹೊರತು ಶಾಪವಾಗಿ ಅಲ್ಲ. ಹಾಗಾದರೆ ಮನುಷ್ಯರಾದ ನಾವೇ ಈ ರೀತಿಯಾದಂಥ ಆಲೋಚನೆಗಳಲ್ಲಿರುವಾಗ ದೇವರು ನಮಗೆ ತದ್ವಿರುದ್ಧವಾದದ್ದು, ಕೆಟ್ಟದ್ದು ಆಲೋಚಿಸುತ್ತಾರೆಯೇ ಇಲ್ಲ? ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಅವರ ಭವಿಷ್ಯತ್ತಿನ ಕುರಿತಾಗಿ ಯೋಚನೆ ಮಾಡಿ ನಮ್ಮ ಮಕ್ಕಳು ಉನ್ನತದಲ್ಲಿರಬೇಕೋ, ಎಲ್ಲರಿಗಿಂತ ಮೇಲಿನವರಾಗಿರಬೇಕೇ ಹೊರತು ಕೆಳಗಿನವರಾಗಿರಬಾರದು ಎಂದು ಯೋಚಿಸುತ್ತಾರೆ. ಇಹಲೋಕದ ತಂದೆ ತಾಯಿಗಳೇ ಅಷ್ಟೊಂದು ನಮ್ಮ ಕುರಿತಾಗಿ ಕಾಳಜಿ ವಹಿಸುವಾಗ ಪರಲೋಕ ತಂದೆ, ನಮ್ಮನ್ನು ಪ್ರೀತಿಸುವ ದೇವರು ನಮಗೆ ಕೆಟ್ಟದ್ದನ್ನು ಯೋಚಿಸುತ್ತಾರೆಯೇ? ಆಲೋಚನೆ ಮಾಡಿ, ಇಲ್ಲವೇ ಇಲ್ಲ. ಈ ದಿನ ಪ್ರಿಯ ದೇವರ ಮಕ್ಕಳೇ, ನೀವು ನಿಮ್ಮ ಕಾರ್ಯಗಳನ್ನು ಕೈಗೆತ್ತಿಕೊಂಡು ಸೋತು ಹೋಗಿರಬಹುದು. ನೀವಾಗ ಅಂದುಕೊಳ್ಳುತ್ತೀರಾ, ದೇವರು ನನ್ನ ಮೇಲೆ ಕೃಪೆ ತೋರಿಸಲಿಲ್ಲ, ದೇವರಿಗೆ ನಾನು ಈ ಚೆನ್ನಾಗಿರುವುದು, ಆಶೀರ್ವಾದಕರವಾಗಿರುವುದು ಇಷ್ಟವಿಲ್ಲವೇನೋ ಅಂತ ನೀವು ಅಂದುಕೊಳ್ಳುತ್ತಾ ಇರಬಹುದು. ಹೌದಾ ಪ್ರಿಯರೇ? ಇಲ್ಲ, ದೇವರು ನಮಗೆ ಈ ವಾಗ್ದಾನಗಳನ್ನೇ ಹೇಳಿದ್ದಾರೆ, ನೀವು ತಲೆಯಾಗಿರಬೇಕೇ ಹೊರತು ಬಾಲವಾಗಿ ಅಲ್ಲ, ನೀವು ಆಶೀರ್ವಾದ ನಿಧಿಯಾಗಿರಬೇಕು ಹೊರತು ಶಾಪಗ್ರಸ್ತರು ಅಲ್ಲ, ನೀವು ಮೇಲಣವರಾಗಿರಬೇಕು ಹೊರತು ಕೆಳಗಿನವರು ಅಲ್ಲ. ದೇವರು ಒಳ್ಳೆಯದನ್ನೇ ನಮ್ಮ ಕುರಿತಾಗಿ ಆಲೋಚಿಸಿಕೊಂಡಿದ್ದಾನೆ. ದೇವರ ವಾಕ್ಯವೇ ಹೇಳುತ್ತದಲ್ವೇ, ದೇವರು ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲದನ್ನೂ ಒಳ್ಳೆಯದೇ ಮಾಡುತ್ತಾನೆಂದು ದೇವರ ವಾಕ್ಯವೇ ಹೇಳುತ್ತದೆ. ಪ್ರೀತಿ ದೇವ್ರ ಮಕ್ಕಳೇ, ಈ ದಿನ ನಾನು ಕೆಲವು ಭಕ್ತರ ಜೀವಿತದಲ್ಲಿ ಹೇಗೆ ಅವರು ಏನೂ ಇಲ್ಲದವರಾಗಿದ್ದಾಗ ಅವರನ್ನು ಒಂದು ಕೆಳಗಿನ ಸ್ಥಿತಿಯಿಂದ ಮೇಲಿನ ಸ್ಥಿತಿಗೆ ತಂದನು. ಅಂದರೆ ದೇವರನ್ನು ನಂಬಿದ ತಕ್ಷಣ ಮೇಲಕ್ಕೆ ದೇವರು ತರುವುದು ಆ ಉದ್ದೇಶ ಅಲ್ಲ. ದೇವರನ್ನು ಆಶ್ರಯಿಸಿದವರು, ದೇವರಿಗೆ ಮಾತಿಗೆ ವಿಧೇಯರಾದವರು, ದೇವರ ಅಭಿಷೇಕ ಹೊಂದಿದವರು, ಹೇಗೆ ಹಂತ ಹಂತವಾಗಿ ದೇವರು ಅವರನ್ನು ಬದಲಾಯಿಸಿ ಅವರನ್ನು ಅವರ ಜೀವಿತಗಳಿಗೆ ಅಂದರೆ ಆಶೀರ್ವಾದ ನಿಧಿಯಾಗಿ ಮಾಡಿದ್ದಾನೆಂದು ನಾನು ವಾಕ್ಯಗಳ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದೇನೆ. ಮೊದಲನೇದಾಗಿ, ನಾನು ದೇವರ ಆಶೀರ್ವಾದಕ್ಕೆ ಪಾತ್ರಳಾಗಲಿಕ್ಕೆ ನನಗೆ ಅರ್ಹತೆ ಇದೆಯಾ? ನಾನು ದೇವರ ಆಶೀರ್ವಾದ ಹೊಂದಲಿಕ್ಕೆ ನಾನು ಯೋಗ್ಯನಾ ಅಂತ ನೀನು ಯೋಚನೆ ಮಾಡ್ತಾ ಇದೀಯಾ? ಯೋಚನೆ ಮಾಡಬೇಡ, ಯಾಕೆಂದರೆ ದೇವರು ನಮ್ಮ ಹೊರಗಿನ ತೋರಿಕೆಯನ್ನು ನೋಡಿ ಆತನು ಆಶೀರ್ವಾದ ನಿಧಿಯಾಗಿ ಮಾಡುವಂಥವನು ಅಲ್ಲ. ಆಶೀರ್ವಾದ ನಿಧಿ ಅಂದರೆ ಒಂದೊಂದಲ್ಲ ದೇವರ ಪ್ರೇರೆ. ಅಲ್ಲಿ ಆರೋಗ್ಯ ಇರ್ತದೆ, ಅಲ್ಲಿ ಆರ್ಥಿಕತೆ ಇರ್ತದೆ, ಅಲ್ಲಿ ಆಶೀರ್ವಾದ ಇರ್ತದೆ. ಸಕಲ ವಿಧವಾದ ಆಶೀರ್ವಾದಗಳಿಗೆ ನಮ್ಮನ್ನು ಪಾತ್ರರನ್ನಾಗಿ ಮಾಡಬೇಕೆಂಬುದು ದೇವರ ಹಂಬಲವಾಗಿದೆ. ಈಗ ನಾವು ನೋಡುತ್ತೇವಲ್ಲ, ದೇವರ ವಾಕ್ಯದಲ್ಲಿ ನೋಡುವಾಗ ಮೊದಲ ಸಮೇಳನ ಗ್ರಂಥದಲ್ಲಿ 16:7 ವಚನದಲ್ಲಿ ಹೇಳುವುದೇನೆಂದರೆ, ಆದರೆ ಯೆಹೋವನು ಸಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ. ಆಮೇಲೆ ಭಾಗ ಹೇಳ್ತದೆ, ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂದನು.
ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಗಮನಿಸಿದರ ದೇವರು ನಮ್ಮನ್ನು ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸುವುದು ನಮ್ಮ ಬಣ್ಣ, ನಮ್ಮ ಮನೆಯ ಹಿನ್ನೆಲೆ, ನಮ್ಮ ವಿದ್ಯಾಭ್ಯಾಸ, ನಮ್ಮ ಹಂದ ಚಂದ, ಚೆಲುವಿಕೆ, ನಮ್ಮ ಜ್ಞಾನ ಇದನ್ನು ನೋಡಿ ಆರಿಸುವುದಿಲ್ಲ. ಬದಲಾಗಿ ದೇವರು ಹೃದಯವನ್ನು ನೋಡಿ ಆಶೀರ್ವದಿಸುತ್ತಾನೆ. ಹಾಗಾದರೆ ನಾವು ದೇವರನ್ನು ಹೃದಯಪೂರ್ವಕವಾಗಿ ಅಂಗೀಕಾರ ಮಾಡಿಕೊಂಡು ಆತನ ವಾಕ್ಯಗಳ ಮುಂದೆ ನಾವು ನೋಡುವಂತೆ ಚಾಚೂ ತಪ್ಪದೆ ನಡೆಕೊಳ್ಳುವಾಗ ದೇವರು ಆ ಭಕ್ತರ ಜೀವಿತದಲ್ಲಿ ಉನ್ನತಕ್ಕೆ ತಂದ ಹಾಗೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಮೇಲಕ್ಕೆ ತರುತ್ತಾನೆ. ನಿಮ್ಮ ಮಕ್ಕಳು ಮೇಲಕ್ಕೆ ಬರಬೇಕಾ? ನಿಮ್ಮ ಕುಟುಂಬ ಮೇಲಕ್ಕೆ ಬರಬೇಕಾ? ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗಬೇಕಾ? ನೀವು ಹಾಕಿದ ಕೈ ಕಾರ್ಯಗಳು ಸಫಲವಾಗಿ ನೀವೇ ಭುಜಿಸುವಂತೆ, ಅದರ ಅನುಭವಿಸುವಂತೆ ನಿಮಗಾಗಬೇಕಾ? ಈ ವಾಕ್ಯಗಳನ್ನು ನೀವು ಚಾಚು ತಪ್ಪದೆ ನೀವು ಮಾಡುವಂಥವರಾಗಿರ್ರಿ, ಖಂಡಿತವಾಗಿ ದೇವರು ಆಶೀರ್ವದಿಸುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ದೇವರು ನಮಗೆ ಹೇಳುವ ಮಾತೇನೆಂದರೆ, ನಿಮ್ಮನ್ನು ಈ ಲೋಕಕ್ಕೆ ಬೆಳಕಾಗಿಯೂ ಉಪ್ಪಾಗಿಯೂ ಆರಿಸಿಕೊಂಡಿದ್ದೇನೆ. ಬೆಳಕು ಅಂತ ಹೇಳುವಾಗ ಎಲ್ಲ ಸಣ್ಣ ಸಣ್ಣ ಬೆಳಕುಗಳಿಗಿಂತ ದೊಡ್ಡ ಬೆಳಕು ಅಂದರೆ ಅದಕ್ಕೆ ಸರಿಸಾಟಿಯಾದದ್ದು ಯಾವುದೂ ಇಲ್ಲ. ಬೇಡ ನಮಗೆ ಬೆಳಕು ಬೇಡ ಅನ್ನೋಕ್ಕಾಗೋದಿಲ್ಲ, ಬೇಡ ನಮಗೆ ಉಪ್ಪು ಬೇಡ ಅನ್ನೋಕ್ಕಾಗಲ್ಲ. ಎಲ್ಲ ಒಂದು ಏನು ಪ್ರಕಾಶದಲ್ಲಿ, ಪ್ರಕಾಶಮಾನಗಳಲ್ಲಿ ಬೆಳಕು ಉನ್ನತದಲ್ಲಿರುತ್ತದೆ. ಅದರಂತೆ ಎಲ್ಲ ರುಚಿಗಳಲ್ಲಿ ಉಪ್ಪು ಉನ್ನತ ಸ್ಥಾನದಲ್ಲಿರುತ್ತದೆ. ದೇವರು ನಮ್ಮನ್ನು ಸಹ ಅದೇ ರೀತಿಯಲ್ಲಿ ಎಲ್ಲರಿಗಿಂತ ಉನ್ನತ ಸ್ಥಾನದಲ್ಲಿ ನೋಡಬೇಕೆಂದು, ಎಲ್ಲರಿಗಿಂತ ರುಚಿಯಾದ ವ್ಯಕ್ತಿಗಳಾಗಿ ನಮ್ಮನ್ನು ನೋಡಬೇಕೆಂದಲೂ ಆತನು ಆಶಿಸುತ್ತಾನೆ. ಅದಕ್ಕೆ ಪಾತ್ರರನ್ನಾಗಿ ನಮ್ಮನ್ನು ದೇವರು ಮಾಡಲಿಕ್ಕೆ ಇಷ್ಟಪಡುವಂಥವನು ಆಗಿದ್ದಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾವು ದೇವರ ವಾಕ್ಯವನ್ನು ನೋಡುವಾಗ ಆದಿಕಾಂಡ ಗ್ರಂಥದಲ್ಲಿ 17:5 ಇನ್ನು ಮುಂದೆ ನಿನಗೆ ಅಬ್ರಾಮ ಎಂದು ಹೆಸರಿರುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರಿರುವುದು. ದೇವರು ಇಲ್ಲಿ ಒಬ್ಬರನ್ನು ತನ್ನ ಸ್ಥಾನಕ್ಕಿಂತ ಉನ್ನತ ಸ್ಥಾನಕ್ಕೆ ತರುವಂಥದ್ದನ್ನು, ಕೆಳಗಿರುವಂಥ ವ್ಯಕ್ತಿಯನ್ನು ಮೇಲು ಮಾಡುವುದಕ್ಕನ್ನು ನಾವು ನೋಡುತ್ತೇವೆ. ಅದಕ್ಕೆ ದೇವರು ಅವನ ಹೆಸರನ್ನೇ ಬದಲಾಯಿಸಿದನು. ಇನ್ನು ಮೇಲೆ ನಿನ್ನ ಹೆಸರು ಅಬ್ರಹಾಮ ಅಲ್ಲ, ಇನ್ನು ಮುಂದೆ ನಿನ್ನ ಹೆಸರು ಅಬ್ರಹಾಮ, ಯಾಕೆಂದರೆ ನೀನು ಮೂಲ ಪಿತೃವು. ದೇವರ ಮಕ್ಕಳೇ, ಇಲ್ಲಿ ಅಬ್ರಹಾಮರನ್ನು ದೇವರು ಎಷ್ಟೊಂದು ಆಶೀರ್ವದಿಸಿದನು ಅಂದರೆ, ಇವತ್ತು ಎಲ್ಲ ಕ್ರೈಸ್ತರು, ಅವ ಎಲ್ಲ ಇಸ್ಲಾಂ ಮುಸ್ಲಿಮರು, ಎಲ್ಲ ಯಹೂದ್ಯರು ಅಂದರೆ ಪ್ರಪಂಚದ ಬಹುತೇಕ ಜನಾಂಗಗಳು ಅಬ್ರಹಾಮನ ಸಂತತಿಯಿಂದ ಬಂದವರೆಂದು ನಾವು ನೋಡುತ್ತೇವೆ. ಹೌದಲ್ವೇ ಪ್ರೇರೆ? ನೀವು ಆಲೋಚನೆ ಮಾಡಿದರೆ ಯಾವಾಗಾದರೂ ಬಹುತೇಕ ಜನರು ಎಲ್ಲ ಈ ಮೂರು ಧರ್ಮಗಳು, ಈ ಅನುಯಾಯಿಗಳು, ಇದರಲ್ಲಿ ಬೇರೆ ಬೇರೆ ಪಂಗಡಗಳಿರ್ಬೋದು, ಯಾವುದೇ ಇರ್ಬೋದು, ಅಬ್ರಹಾಮನನ್ನು ಅಲ್ಲಗೆಳೆಯುವಂತಿಲ್ಲ. ನೋಡಿದ್ರ ಎಂಥ ಆಶ್ಚರ್ಯ! ಯಾರೂ ಅಬ್ರಹಾಮನನ್ನು ತಳ್ಳಿಹಾಕುವಂತೆ ಇಲ್ಲ. ಇಸ್ಲಾಮಲ್ಲಿ, ಕ್ರಿಶ್ಚಾನಿಟಿಯಲ್ಲಿ, ಜುಡಾಯಿಸಮಲ್ಲಿ, ಇದರಲ್ಲಿರುವ ಯಾವುದೇ ಪಂಗಡಗಳಲ್ಲಿ ಅಬ್ರಹಾಮನನ್ನು ತಳ್ಳಿಹಾಕುವಂತಿಲ್ಲ. ದೇವರು ಅಬ್ರಹಾಮನಿಗೆ ಕೊಟ್ಟ ಮಾತನ್ನು ನೆರವೇರಿಸಿದನು. ಹೌದಲ್ಲವೇ? ಅವನನ್ನು ಅಬ್ರಹಾಮ ಎಂಬ ಹೆಸರಿನಿಂದ ಅಬ್ರಹಾಮ ಎಂಬ ಹೆಸರಾಗಿ ಮಾರ್ಪಡಿಸಿದನು. ಪ್ರೀತಿ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರು ಅದೇ ರೀತಿಯಾದ ಕಾರ್ಯವನ್ನು ಮಾಡುತ್ತಾನೆ. ಇದಕ್ಕೆ ಮುಂಚೆ ನಿಮ್ಮ ಸಂತತಿ, ನಿಮ್ಮ ಬ್ಯಾಕ್ಗ್ರೌಂಡು, ನಿಮ್ಮ ಜೀವಿತ, ನಿಮ್ಮ ಪಾಪ, ನಿಮ್ಮ ಬಲಹೀನತೆ, ನಿಮ್ಮ ಎಜುಕೇಷನ್ನು ಯಾವುದನ್ನು ನೋಡುವುದಿಲ್ಲ. ದೇವರು ನೆನೆಸುವುದಾದರೆ ನಿನ್ನ ಜೀವಿತವನ್ನು ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸುತ್ತಾನೆ. ಆಮೇಲೆ ನಾವು ನೋಡುತ್ತೇವೆ ಯಾಕೋಬನ ಕುರಿತಾಗಿ. ಈ ಅಬ್ರಹಾಮನ ಮೊಮ್ಮಗನು ಯಾಕೋಬನು, ಯಾಕೋಬ ಎಂಬುದಾಗಿ ಹೆಸರು ಹೇಳುವಾಗ ಅದು ಏನಂದರೆ ಮೋಸಗಾರನು ಎಂದು ಹೆಸರು. ಆದರೆ ಆ ಮೋಸಗಾರನ ಹೆಸರನ್ನು ಇಸ್ರಾಯೇಲ್ ಆಗಿ ಮಾರ್ಪಡಿಸಿದ. ಈಗ ನೀವು ಇಸ್ರಾಯೇಲ್ ಕುರಿತಾಗಿ ಕೇಳಿರ್ತೀರಾ. ಇಸ್ರಾಯೇಲ್ ದೇಶ ಎಂಬುದಾಗಿ ಹೇಳುವಾಗ ಇಸ್ರಾಯೇಲ್ ದೇಶ ಸಣ್ಣ ದೇಶವಾದರೂ ಪ್ರಪಂಚಕ್ಕೆ ನಡುಕವನ್ನು ಹುಟ್ಟಿಸುವಂಥ ದೇಶವಾಗಿದೆ. ಎಂಥ ಎಂಥ ಆಶ್ಚರ್ಯಗಳು ಆ ದೇಶದಲ್ಲಿ ಆ ದೇಶದವರ ಮೂಲಕ ನಡೆದಿದೆ ಅಂತ ನಾನು ಪ್ರತ್ಯೇಕವಾಗಿ ನಿಮಗೆ ಹೇಳಬೇಕಾಗಿಲ್ಲ. ಆ ಒಂದು ವಾಕ್ಯವನ್ನು ನಾವು ಓದುವುದಾದರೆ ದೇವರ ವಾಕ್ಯವನ್ನು ನೋಡುತ್ತೇವೆ, ಆದಿಕಾಂಡದಲ್ಲಿ 35:10 ದೇವರು ಅವನಿಗೆ, ನಿನ್ನ ಹೆಸರು ಯಾಕೋಬನಲ್ಲವೇ, ಇನ್ನು ಮೇಲೆ ನೀನು ಯಾಕೋಬನ ಎನಿಸಿಕೊಳ್ಳದೆ ಇಸ್ರಾಯೇಲ್ ನೆನೆಸಿಕೊಳ್ಳಬೇಕು ಎಂದು ಹೇಳಿ ಅವನಿಗೆ ಇಸ್ರಾಯೇಲ ಎಂದು ಹೆಸರಿಟ್ಟನು. ದೇವರ ಮಕ್ಕಳೇ, ಮೋಸಗಾರನಾದಂಥ ಯಾಕೋಬನು ಇಸ್ರಾಯೇಲನಾಗಿ ಮಾರ್ಪಟ್ಟ. ಯಾಕೋಬ ಎಂದರೆ ಮೋಸಗಾರನೇ,
ಇಸ್ರಾಯೇಲರೆಂದೇ ಅಭಿಷೇಕಿಸಿದವನು, ಆಶೀರ್ವದಿಸಲ್ಪಟ್ಟವನು. ಅವನ ಹೆಸರಿನಲ್ಲಿ ಒಂದು ದೇಶ, ಆ ದೇಶ ಇವತ್ತು ಎಲ್ಲ ದೇಶಗಳಿಗೆ ಮಾದರಿ. ನೋಡಿದ್ರ ದೇವರು ಎಂಥವರನ್ನು ಎಂತಹ ಸ್ಥಾನಕ್ಕೆ, ಕೆಳಗೆ ಇದ್ದಂಥ ಯಾಕೋಬನನ್ನು ಮೇಲಕ್ಕೆ ತಂದು ನಿಲ್ಲಿಸಿದನು. ದೇವರ ಪ್ರಿಯ ದೇವಮಕ್ಕಳೇ, ನಿಮ್ಮನ್ನು ನನ್ನನ್ನು ಅನೇಕ ಸಾರಿ ಮಾರಾ ಎಂದಿರುವ ನಮ್ಮ ಹೆಸರನ್ನು ಸಿಹಿಯಾಗಿ ಮಾರ್ಪಡಿಸುವ ದೇವರು. ಹೌದಾ, ನವೋಮಿ ಹೇಳ್ತಾಳೆ, ನನ್ನನ್ನು ನವೋಮಿ ಅಂತ ಕರೆಯಬೇಡ್ರಿ, ಮಾರಾ ಎಂದು ಕರೀರಿ ಅಂತ ಹೇಳಿದರು. ಆದರೆ ದೇವರು ಆ ಮಗಳ ಕಣ್ಣೀರನ್ನು ಆಮೇಲೆ ನಾವು ರೂತಳ ಮೂಲಕವಾಗಿ ಒರೆಸುವುದನ್ನು ನಾವು ನೋಡುತ್ತೇವೆ. ರೂತಳ ಹೆಸರು ಬಂದಾಗ ನವೋಮಿಯ ಹೆಸರನ್ನು ನಾವು ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಪ್ರೀತಿ ದೇವರ ಮಕ್ಕಳೇ, ನಮ್ಮ ಜೀವಿತವು ನಾವು ಏನಾಗಿದ್ದೆವು ಎಂಬುದು ಮುಖ್ಯ ಅಲ್ಲ, ಇನ್ನು ದೇವರು ನಮ್ಮನ್ನು ಏನು ಮಾಡುತ್ತಾನೆ ಎಂಬುದು ಬಹಳ ಮುಖ್ಯ. ನಾವು ಎಲ್ಲಿ ಹುಟ್ಟಿದ್ದೆವು ಅನ್ನೋದು ಮುಖ್ಯ ಅಲ್ಲ, ಎಲ್ಲಿ ನಾವು ಯಾತ್ರೆ ಮುಗಿಸುತ್ತೇವೆ ಎಂಬುದು ಮುಖ್ಯ. ನಾವು ಇದುವರೆಗೆ ಯಾವ ಆಚರಣೆಗಳನ್ನು, ಪದ್ಧತಿಗಳನ್ನು, ನಂಬಿಕೆಗಳನ್ನು, ಯಾರ ಬೋಧನೆಗಳನ್ನು ಕೇಳುತ್ತಾ ಇದ್ದೀವಿ ಎಂಬುದು ಮುಖ್ಯ ಅಲ್ಲ, ಇನ್ನು ಮುಂದೆ ಏನನ್ನು ನಾವು ಹಿಂಬಾಲಿಸುತ್ತೇವೆ, ಹೇಗೆ ನಮ್ಮನ್ನು ಬದಲಾಯಿಸಿಕೊಳ್ಳುತ್ತೇವೆ ಎಂಬುದು ಬಹಳ ಮುಖ್ಯವಾದಂಥ ಕೆಲಸ. ಇಲ್ಲಿ ನಾವು ಇನ್ನೊಬ್ಬ ವ್ಯಕ್ತಿಯನ್ನು ನೋಡುತ್ತೇವೆ, ಯೆಹೋಶುವನ ಕುರಿತಾಗಿ. ಮೋಶೆ 20 ಲಕ್ಷ ಜನರನ್ನು ನಡೆಸಿದಂಥ ಮಹಾನಾಯಕ. ಆ ಮೋಶೆಯ ಜವಾಬ್ದಾರಿ ಯೌವನ ಪ್ರಾಯಸ್ಥನಾದ ಯೆಹೋಶುವನ ಮೇಲೆ ಬೀಳುತ್ತದೆ. ಯೆಹೋಶುವನ ಗ್ರಂಥ ಅದರ 4:14 ಆ ದಿವಸ ಯೆಹೋವನು ಯೆಹೋಶುವನನ್ನು ಇಸ್ರಾಯೇಲ್ಯರ ದೃಷ್ಟಿಯಲ್ಲಿ ಘನಪಡಿಸಿದ್ದರಿಂದ ಅವರು ಮೋಶೆಯಲ್ಲಿ ಹೇಗೋ ಹಾಗೆಯೇ ಇವನಲ್ಲಿಯೂ ಇವನ ಜೀವದಿಂದದ ಕಾಲವೆಲ್ಲ ಭಯಭಕ್ತಿಯುಳ್ಳವರಾಗಿದ್ದರು. ಹಲ್ಲೆಲೂಯ. ಎಸ್, ನಾವು ನೋಡುತ್ತೇವೆ ಯೆಹೋಶುವ, ಯೆಹೋಶುವ ಅಂತ ಹೇಳುವಾಗ ಅದು ಯೇಸುವಿನ ಹೆಸರಿನಲ್ಲಿ ಇರುವ ಹೆಸರಂತೆ. ಯೆಹೋಶುವ, ಯೆಹೋಶುವ ಅಂತ ಕರೀತಾರೆ. ಮೂಲ ಯೇಸು ಅಂತ ನಮ್ಮ ಭಾಷೆಗೆ ನಾವು ಕರ್ಕೊಳ್ಳುತ್ತೇವೆ. ಯೇಸುವನ್ನು ಕರೀಬೇಕಾದರೆ ಯೆಹೋಶುವ ಅಂತ ಕರೆಯುವಂಥದ್ದು, ಯೆಹೋಶುವ ಅಂತ ನಾವು ಕರೆದಂಗೆ. ದೇವ್ರ ಮಕ್ಕಳೇ, ಅವನ ಹೆಸರು ಯೌವನ ಪ್ರಾಯದಲ್ಲಿರುವ ಆತನು ಬಲವಾಗಿ ಉಪಯೋಗಿಸಲ್ಪಟ್ಟ. ಪ್ರೀತಿಯ ಯೌವನಸ್ಥರೆ, ನೀವು ಅಂದ್ಕೊಳ್ತಾ ಇರ್ಬೋದು ನಾನು ಮೆಡಿಸಿನ್ ಹೋದರೆ ಫೇಮಸ್ ಆಗ್ಬೋದು, ಇಂಜಿನಿಯರಿಂಗ್ ಹೋದರೆ ಫೇಮಸ್ ಆಗ್ಬೋದು, ಏರೋನಾಟಿಕ್ಸ್ ಹೋದರೆ ಫೇಮಸ್ ಆಗ್ಬೋದು, ಸೈಂಟಿಸ್ಟ್ ಆದರೆ ಫೇಮಸ್ ಆಗ್ಬೋದು, ಪೊಲಿಟಿಷಿಯನ್ ಆದರೆ ಫೇಮಸ್ ಆಗ್ಬೋದು, ಎಲ್ಲ ಫೇಮಸ್ ಆಗ್ಬೋದು. ಎ ಸ್ಮಾಲ್ ಪೀರಿಯಡ್ ಆಫ್ ಟೈಮ್, ಕೆಲವು ಕಾಲ ಮಾತ್ರ. ಪ್ರಿಯ ಯೌವನಸ್ಥರೇ, ಪ್ರಿಯ ದೇವ ಮಕ್ಕಳೇ, ಇನ್ನೂ ಪ್ರಾಯಸ್ಥರಾಗಿರುವಂಥವರೇ, ನೀವು ಹೆಸರಿಗಾಗಿ ನೀವು ಪ್ರಯಾಸ ಪಡಬೇಡ್ರಿ. ನೀವು ದೇವರ ಭಯಭಕ್ತಿಯಲ್ಲಿ ಬೆಳೆಯುವುದಾದರೆ ದೇವರು ನಿಮ್ಮ ಹೆಸರನ್ನು ತಾನಾಗಿ ಘನಪಡಿಸುತ್ತಾನೆ. ಯೆಹೋಶುವನು ನಂಬಿಗಸ್ತನಾಗಿದ್ದವನು. ಎಲ್ಲರೂ ನಾವು ಇಸ್ರಾಯೇಲರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಎರಿಕೋವನ್ನು ವಶಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಾಗ ಯೆಹೋಶುವನು ಅವನ ಸ್ನೇಹಿತನು, ನಾವು ಸಾಧ್ಯ, ದೇವರು ನಮ್ಮ ಜೊತೆಗಿರುವಾಗ ನಾವು ಜಯಿಸುತ್ತೇವೆ ಎಂದು ಹೇಳಿದರು. ಪ್ರೀತಿಯ ದೇವ ಮಕ್ಕಳೇ, ನೀವು ನಂಬಿಕೆಯಲ್ಲಿಯೂ ಭಯಭಕ್ತಿಯಲ್ಲಿಯೂ ದೇವರಿಗೆ ಮೆಚ್ಚುಗೆಯಾಗಿ ನಡೆಯುವಾಗ ಕೆಳಗಿನವರಾಗಿರುವುದಿಲ್ಲ, ನೀವು ಮೇಲಿನವರಾಗಿರುತ್ತೀರಿ. ದೇವರು ನಿಮ್ಮನ್ನು ಆರಿಸಿಕೊಳ್ಳುತ್ತಾನೆ. ಇನ್ನೊಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡುತ್ತೇವೆ, ದಾವೀದನು. ದಾವೀದನು ಯಾರಾಗಿದ್ದನು? ಕುರುಬನಾಗಿದ್ದನು. ಆದರೆ ದಾವೀದನ ವಂಶದಲ್ಲಿ ರಕ್ಷಕನಾದ ಯೇಸು ಕ್ರಿಸ್ತರು ಹುಟ್ಟಿದರು. ಹೌದಲ್ವಾ? ದಾವೀದನ ಕುರಿತಾಗಿ ನಾವು ನೋಡುತ್ತೇವೆ 2 ಸಮೂಯೇಲನ ಗ್ರಂಥ 5:12. ಇದರಿಂದ ದಾವೀದನು, ಯೆಹೋವನು ನನ್ನನ್ನು ಇಸ್ರಾಯೇಲ್ ರಾಜನನ್ನಾಗಿ ಸ್ಥಿರಪಡಿಸಿ ತನ್ನ ಪ್ರಜೆಗಳಾದ ಇಸ್ರಾಯೇಲ್ ನಿಮಿತ್ತವಾಗಿ ನನ್ನ ರಾಜ್ಯವನ್ನು ವೃದ್ಧಿಪಡಿಸಿದನೆಂದು ತಿಳಿದುಕೊಂಡನು. ವಾಟ್ ಆನ್ ಅಮೇಝಿಂಗ್ ಥಿಂಗ್ ಅಲ್ವಾ? ಕುರುಬನಾಗಿರುವ, ಕುರಿಯ ಕಾಯುವಂಥ ಅವನನ್ನು ದೇವರು ಕಣ್ಣುಗಳು ಕಂಡವು. ಯಾಕೆಂದರೆ ದೇವರ ಮೇಲೆ ಇದ್ದ ನಂಬಿಕೆ, ದೇವರ ಹೃದಯಕ್ಕೆ ಹತ್ತಿರನಾದವನು. ಹೇಗೆಂದರೆ ಕುರಿ ಕಾಯುತ್ತಿರುವಾಗ, ಕುರುಬನಾಗಿದ್ದಾಗ ದೇವರನ್ನು ಸ್ತುತಿಸಲಿಕ್ಕೆ ಸಮಯವನ್ನು ದೇವರು ಕೊಟ್ಟಿದ್ದನು. ಅಡವಿಯಲ್ಲಿ ಹೋಗಿ ದೇವರನ್ನು ವೀಣೆ ಬಾರಿಸುತ್ತಾ ಅಲ್ಲಿ ಕುಳಿತುಕೊಂಡು ಹಾಡನ್ನಾಡುತ್ತಾ ದೇವರನ್ನು ಮೆಚ್ಚಿಸಿದವನು. ಅದಕ್ಕೆ ಸಂಗೀತ ಎಂಬುದು ದೇವರಿಗೆ ತುಂಬ ಇಷ್ಟ ಅಂತೆ, ಆರಾಧನೆ ಎಂಬುದು ತುಂಬ ಇಷ್ಟ. ಅದರಿಂದಲೇ ಸೈತಾನು ಬಿದ್ದಿದ್ದು ಸಹ. ಲೂಸಿಫರ್ನು ಆ ಒಂದು ವರ್ಷಿಪ್ ಲೀಡರ್ ಆಗಿದ್ದಂತೆ. ವರ್ಷಿಪ್ ದೇವರಿಗೆ ಇಷ್ಟ, ಅದೇ ನಮ್ಮನ್ನು ಕಷ್ಟಪಡಿಸುತ್ತದೆ ಕೆಲವು ಸಾರಿ. ದೇವರ ಮಕ್ಕಳಲ್ಲಿ ನಾವು ನೋಡುವಾಗ ದಾವೀದನ ವಂಶವನ್ನು, ದಾವೀದನ ಸಿಂಹಾಸನವನ್ನು ಸ್ಥಿರಪಡಿಸಿದನು. ದಾವೀದನ ವಂಶದಲ್ಲಿಯೇ ರಾಜಾದಿರಾಜನಾದವನು, ನಮ್ಮ ರಕ್ಷಕನಾದವನು ಯೇಸು ಕ್ರಿಸ್ತರು ಜನಿಸಿ ಬಂದಿತು. ಎಂಥ ಆಶ್ಚರ್ಯವಲ್ಲವೇ?
ದೇವರ ಮಕ್ಕಳೇ, ಹಾಗೆ ನಾವು ನೋಡುತ್ತೇವೆ ಸೊಲೊಮೋನನ ಕುರಿತಾಗಿ. ಸೊಲೊಮೋನನು ಈ ಭೂಮಿಯ ಮೇಲೆ ಅವನಷ್ಟು ಜ್ಞಾನಿ, ಸಿರಿವಂತ ಇದಕ್ಕೆ ಮುಂಚೆಯೂ ಇನ್ನು ನಂತರವೂ ಇರಲಿಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ನೀವು ಅಂದ್ಕೊಳ್ಬೋದು, ಕೋಟ್ಯಾಧೀಶ್ವರನಾದರೆ ಚೆನ್ನಾಗಿರ್ತದೆ, ಒಳ್ಳೆಯ ಹೆಸರು ಬರ್ತದೆ ಅಂತ ಅಲ್ವಾ? ಅನೇಕರು ಈ ಕೋಟ್ಯಾಧೀಶ್ವರರು ಆಗಬೇಕು, ನಾನು ಫಸ್ಟ್ ಆಗಬೇಕು ಅಂತ ಹೋರಾಟ ಮಾಡಿ, ಜಗಳ ಮಾಡಿ, ಮೋಸ ಮಾಡಿ, ಬಿಸ್ನೆಸ್ ಮಾಡಿ ಕಷ್ಟಪಟ್ಟವರು ತುಂಬ ಜನ ಇದ್ದಾರೆ. ಬಟ್ ಈ ಇಯರ್ ಒಬ್ಬರು ಕೋಟ್ಯಾಧೀಶ್ವರ ಆಗ್ಬೋದು, ನೆಕ್ಸ್ಟ್ ಇಯರ್ ಸಮೋನ್ ಎಲ್ಸ್ ಇನ್ನೊಬ್ಬರು, ಆದ ನಂತರ ಇನ್ನೊಂದು. ಹತ್ತು ದಿನ ಆದಮೇಲೆ ಜ್ಞಾಪಿಸಿಕೊಳ್ಳುವಾಗಲಷ್ಟೇ 2020, 2010 ಯಾರು ಕೋಟ್ಯಾಧೀಶ್ವರ ಅಂತ ಹೆಸರು ಮಾತ್ರ ಇರ್ತದೆ, ಅವರು ಇರೋದಿಲ್ಲ ಅಲ್ವಾ? ಆದರೆ ಸೊಲೊಮೋನನ ಹೆಸರು ಸದಾಕಾಲವೂ ನಿಂತು ಹೋಗಿದೆ. ಮೊದಲ ಪೂರ್ವಕಾಲ ವೃತ್ತಾಂತದಲ್ಲಿ 29 ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಆ 25 ವಚನ, ಯಹೋವನು ಇಸ್ರಾಯೇಲರೆಲ್ಲರಿಗೆ ಗೊತ್ತಾಗುವಂತೆ ಸೊಲೊಮೋನನನ್ನು ಅಭಿವೃದ್ಧಿಪಡಿಸಿ ಅವನಿಗಿಂತ ಮೊದಲು ಇಸ್ರಾಯೇಲರನ್ನಾಡಿದ ಎಲ್ಲ ಅರಸರ ವೈಭವಕ್ಕಿಂತಲೂ ಹೆಚ್ಚಿನ ವೈಭವವನ್ನು ಅವನಿಗೆ ಅನುಗ್ರಹಿಸಿದನು. ಪ್ರೀತಿಯ ದೇವರ ಮಕ್ಕಳೇ, ಸೊಲೊಮೋನನ ಜೀವಿತವು ಜ್ಞಾನ ಐಶ್ವರ್ಯಕ್ಕೆ ಮೊದಲ ಸ್ಥಾನ. ಎಂಥ ಒಂದು ಆಶ್ಚರ್ಯ ಅಲ್ವಾ? ದೇವರು ಖಂಡಿತವಾಗಿ, ಅವನು ಏನೂ ಇಲ್ಲದವನಾಗಿದ್ದ, ದಾವೀದನ ಮಗನಾಗಿದ್ದರಿಂದ ದೇವರನ್ನು ಕೇಳಿಕೊಂಡನು. ದೇವರೇ ನನಗೆ ಜ್ಞಾನವನ್ನು ಕೊಡು ಅಂದಾಗ ದೇವರು ಅವನ ಭಕ್ತಿಗೆ ಮೆಚ್ಚಿ ಆ ನಂತರ ನಾವು ನೋಡುತ್ತೇವೆ ಅದು ಕಳ್ಕೊಳ್ತಾನೆ, ಅದು ಇರಲಿ. ಆದರೆ ನಾವು ನೋಡುತ್ತೇವೆ ಜ್ಞಾನ ಸಿರಿ ಸಂಪತ್ತಿನಲ್ಲಿ ಮೊದಲ ಐಶ್ವರ್ಯವಂತನಾದಂಥ ಅರಸನು ಭೂಮಿಯ ಮೇಲೆ ಅವನ ಹೆಸರು ನಿಂತು ಹೋಯಿತು. ಪ್ರೀತಿಯ ದೇವರ ಮಕ್ಕಳೇ, ನಾವು ಏನಕ್ಕಾಗಿ ಕಾಯ್ತಾ ಇದ್ದೇವೆ? ನಾವು ಇನ್ನೂ ಕೆಳಗೆ ಇದ್ದೇವೆ ಪಾಸ್ಟ್ರೇ, ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ನಾವೇನು ಸಾಧಾರಣ ಮನುಷ್ಯರು. ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲ, ಸಾಧಾರಣ ಮನುಷ್ಯರು. ಅಬ್ರಹಾಮನು, ಯಾಕೋಬನು, ಯೋಸೇಪನಾಗಲಿ, ದಾವೀದನಾಗಲಿ, ಯೆಹೋಶುವನಾಗಲಿ, ಸೊಲೊಮೋನನಾಗಲಿ, ಇವರೆಲ್ಲರೂ ಸಾಧಾರಣ ಮನುಷ್ಯರು, ನಮ್ಮಂಥ ಮನುಷ್ಯರೇ. ದೇವರು ಸಾಧಾರಣ ಮನುಷ್ಯರನ್ನು ಅಸಾಧಾರಣವಾಗಿ ಮಾರ್ಪಡಿಸುವ ಶಕ್ತಿ ಉಳ್ಳವನು. ದೇವರು ಯಾರನ್ನು ಬೇಕಾದರೂ ಮೇಲೆತ್ತಬಹುದು, ಯಾರನ್ನು ಬೇಕಾದರೂ ಕೆಳಗೆ ಬೀಳಿಸಬಹುದು. ನಿಮ್ಮ ಪರಿಸ್ಥಿತಿಯನ್ನು ಮಾರ್ಪಡಿಸುವುದಕ್ಕೆ ದೇವರಿಗೆ ಕ್ಷಣ ಮಾತ್ರ ಅಲ್ವಾ? ಒಂದು ಕ್ಷಣ ಮಾತ್ರ ದೇವರು ನಿಮ್ಮ ಜೀವಿತಗಳನ್ನು ಬದಲಾಯಿಸುವುದು. ಆದರೆ ಆ ಐಶ್ವರ್ಯಕ್ಕೆ ನಾವು ಮಾರು ಹೋಗಿ ಅದರ ಹಿಂದೆ ಓಡುವಂಥ ಮನಸ್ತತ್ವ ನಮಗಿರಬಾರದು. ಯಾಕೆಂದರೆ ಐಶ್ವರ್ಯ ಅಲ್ಲ ಈ ಲೋಕದಲ್ಲಿ ಘನತೆ, ಸರ್ವ ಸಂಪತ್ತು ಅಲ್ಲ. ಎಲ್ಲ ವಿಧದಲ್ಲಿ ನಮ್ಮನ್ನು ದೇವರು ಮೇಲಕ್ಕೆ ತರುವಂಥದ್ದನ್ನು ದೇವರನ್ನ ನಾವು ಕೋರಿಕೊಳ್ಳುವಂಥವರು ಆಗಿರಬೇಕು. ಯಾಕೆಂದರೆ ಮೊದಲ ಪೇತ್ರನ ಪತ್ರಿಕೆಯಲ್ಲಿ 5:7 ವಚನದಲ್ಲಿ ನೋಡುತ್ತೇವೆ, ಈಗಿರುವುದರಿಂದ 6 ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಹಲ್ಲೆಲೂಯ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳುವಾಗ ನಮ್ಮನ್ನು ಆತನು ತಕ್ಕ ಕಾಲದಲ್ಲಿ ಮೇಲಕ್ಕೆ ತರುತ್ತಾನಂತೆ. ಪ್ರೀತಿಯ ದೇವರ ಮಕ್ಕಳೇ, ಈಗ ಆಲೋಚನೆ ಮಾಡಿ ಕೇಳಿಕೊಳ್ಳೋಣ. ಇವರು ಆಶೀರ್ವಾದ ನಿಧಿಯಾಗಲಿಕ್ಕೆ ಕಾರಣ ಏನು ಗೊತ್ತಾ? ಅವರಲ್ಲಿದ್ದ ಅಬ್ರಹಾಮಲ್ಲಿದ್ದ ನಂಬಿಕೆ, ಯಾಕೋಬನಲ್ಲಿದ್ದಂಥ ಹೋರಾಟದ ಮನೋಭಾವ, ದೇವರೇ ನೀನು ಆಶೀರ್ವದಿಸಿದ ಹೊರತು ನಾನು ಬಿಡುವುದಿಲ್ಲ, ಯೆಹೋಶುವನು ನಾವು ಗೆಲ್ಲುತ್ತೇವೆ, ನಮ್ಮ ಕರ್ತನು ನಮ್ಮ ಜೊತೆಯಲ್ಲಿದ್ದಾನೆ ಎಂದು ಹೇಳಿದಂಥ ಮಾತು, ದಾವೀದನು ದೇವರನ್ನು ಸ್ತುತಿಸಿ ಆರಾಧಿಸಿ ದೇವರ ಹೃದಯಕ್ಕೆ ಹತ್ತಿರನಾದವನಿಂದ, ಸೊಲೊಮೋನನ್ನು ಪ್ರಾರ್ಥಿಸಿ ಜ್ಞಾನವನ್ನು ಕೇಳಿಕೊಂಡಿದ್ದರಿಂದ ನಾವು ನೋಡುತ್ತೇವೆ ಈ ಎಲ್ಲ ದೇವ ಭಕ್ತರು ದೇವರಲ್ಲಿ ಮೊರೆ ಇಟ್ಟರು, ದೇವರ ಆಶೀರ್ವಾದಗಳನ್ನು ಹೊಂದಿಕೊಂಡರು. ಪ್ರೀತಿಯ ಮಕ್ಕಳೇ, ಯಾಕೋಬನ ಪತ್ರಿಕೆಯಲ್ಲಿ 4:10 ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ಎಲ್ಲ ಕಾರ್ಯಗಳ ಜೊತೆಗೆ ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳಬೇಕು. ವಿಧೇಯತೆ, ಪ್ರಾರ್ಥನೆ, ತಗ್ಗಿಸಿಕೊಳ್ಳುವಿಕೆ ಬರುವಾಗ ದೇವರು ನಮ್ಮನ್ನು ಮೇಲಕ್ಕೆ ತರುತ್ತಾನೆ. ಆತನು ನಮ್ಮನ್ನು ಯಾವಾಗಲೂ ಕೆಳಗಡೆ ಇರಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ನಾವೇ ಏನು ಮಾಡ್ತೀವಿ ಅಂದರೆ ನಮ್ಮ ಸ್ವಪ್ರಯತ್ನದಿಂದ ಮೇಲಕ್ಕೆ ಬರಲಿಕ್ಕೆ ನೋಡುತ್ತೇವೆ, ವಿಫಲರಾಗುತ್ತೇವೆ. ಸ್ವಪ್ರಯತ್ನ ವಿಫಲ, ದೇವರ ಕೃಪೆ ಮೇಲಕ್ಕೆ ನಮ್ಮನ್ನು ತರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಈ ಎಲ್ಲ ವ್ಯಕ್ತಿಗಳಿಗಿಂತ ಒಬ್ಬ ಶ್ರೇಷ್ಠನಾದ ಒಬ್ಬ ವ್ಯಕ್ತಿ ಇದ್ದಾರೆ. ಆ ಒಂದು ವಾಕ್ಯ ಹೇಳಲೇಬೇಕು, ಈ ವಾಕ್ಯ ಕೇಳಲೇಬೇಕು. ನೀವು ಇಲ್ಲಿಯವರೆಗೂ ನೋಡಿದವರು
ಒಂದು ವೇಳೆ ನೋಡಿ ಹೋಗ್ಬಿಟ್ಟಿದ್ರೆ ಈ ವಿಷಯವನ್ನು ಕೇಳಲಿಕ್ಕಾಗಲ್ಲ. ಇದಕ್ಕೆ ನಾನು ಹೇಳ್ತೇನೆ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ 2:9, ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಯಾರಾತನು? ಎಸ್, ಜೀಸಸ್ ಕ್ರೈಸ್ಟ್. ಆತನು ನಮ್ಮ ರಕ್ಷಕನಾದ ಯೇಸು ಸ್ವಾಮಿ. ಈ ಎಲ್ಲ ಅಬ್ರಹಾಮ, ಯಾಕೋಬ, ದಾವೀದ, ಸಾಲೋಮೋನ, ಆ ಎಲ್ಲ ದೇವ ಭಕ್ತರಿಗಿಂತ ಒಬ್ಬ ಆತನು ಸದಾಕಾಲವು ಉನ್ನತ ಸ್ಥಾನದಲ್ಲಿರುವ ಆತನು ನಿನ್ನನ್ನು ಪ್ರೀತಿಸಿದ, ನಿನಗಾಗಿ ಪ್ರಾಣ ಕೊಟ್ಟ, ಮರಣವನ್ನು ಜಯಿಸಿ ಮೃತ್ಯುಂಜಯನಾದ ಯೇಸು ಕ್ರಿಸ್ತನ ನಾಮವು ಉನ್ನತಕ್ಕೇರಿಸಲ್ಪಟ್ಟಿದೆ. ಯಾಕೆ ಗೊತ್ತಾ? ತನ್ನನ್ನು ಆತನು ತಗ್ಗಿಸಿಕೊಂಡನು. ಎಷ್ಟಕ್ಕೆ ತಗ್ಗಿಸಿಕೊಂಡು ಅನ್ನೋದ್ರೆ, ಆತನು ಬಡವನಾಗಿ ಹುಟ್ಟಿ ಬಂದನು, ಗೋದಲಿಯಲ್ಲಿ ಹುಟ್ಟಿ ಬಂದನು, ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದನು, ತನ್ನನ್ನು ಕೊಲ್ಲಬೇಕೆಂದಿದ್ದವರನ್ನು ಕ್ಷಮಿಸಿದನು. ಎಂಥ ತಗ್ಗಿಸಿಕೊಳ್ಳುವಾಗ ದೇವರು ನಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ. ಅದಕ್ಕೆ ದೇವರ ಮಕ್ಕಳೇ, ನೀವು ಎಲ್ಲರಿಗಿಂತ ಮೇಲಣವರಾಗಿರಬೇಕಾ? ಕೆಳಗುಣವರಾಗಿರಬಾರ್ದ? ಹಾಗಾದರೆ ಈ ದೇವಭಕ್ತರ ಜೀವಿತಗಳಿಂದ ಪಾಠವನ್ನು ಕಲಿಯೋಣ, ದೇವರು ಹೇಳಿದ ಹಾಗೆ ನಡೆದುಕೊಳ್ಳೋಣ. ಪ್ರೀತಿಯ ಪರಲೋಕ ತಂದೆಯೇ, ಈ ದಿನ ಈ ಭಕ್ತರ ಕುರಿತಾಗಿ ನೋಡುವಾಗ ಹೀನ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಮಾರ್ಪಡಿಸಿದ ದೇವರು ನೀವಾಗಿದ್ದೀರಿ. ನಮ್ಮನ್ನು ಸಹ ನೀನು ಅದೇ ರೀತಿಯಾಗಿ ಮಾರ್ಪಡಿಸಲು ಶಕ್ತನು ಎಂಬುದನ್ನು ನಮಗೆ ತೋರಿಸಿದ್ದೀರಿ. ಪ್ರಿಯ ಪರಲೋಕ ತಂದೆಯೇ, ಈ ದಿನ ಈ ವಾಕ್ಯವನ್ನು ಕೇಳಿದ ಪ್ರಿಯ ದೇವಭಕ್ತರು ಕಷ್ಟ, ಪ್ರಯಾಸ, ಕಣ್ಣೀರು, ಶೋಧನೆ ಕಾಯ್ತಾ ಇದ್ದಾರೆ. ಅವ ಈ ಭಕ್ತರೆಲ್ಲರೂ ಕಾಯುತ್ತಾ ನಂಬಿಗಸ್ತರಾಗಿ ನಿನ್ನ ವಾಕ್ಯದಂತೆ ನಡ್ಕೊಳ್ಳುತ್ತಾ ಇದ್ದುದರಿಂದಲೇ ಅವರು ಉನ್ನತ ಸ್ಥಿತಿಗೆ ಫಾರ್ ಎವರ್ ದೇ ಮೇಡ್ ಪರ್ಮನೆಂಟ್ ಲಾರ್ಡ್. ಸದಾಕಾಲವೂ ಅವರು ಸ್ಥಿರವಾಗಿ ಅವರ ಹೆಸರುಗಳು ನಿಂತು ಹೋಯಿತು. ದೇವರ ಮಕ್ಕಳೇ, ನಮ್ಮ ದೇವರೇ ನಮ್ಮ ಹೆಸರನ್ನು ಅದೇ ರೀತಿಯಾಗಿ ನೀನಪ್ಪ ಕರ್ತನೆ ಸ್ಥಿರಪಡಿಸುವಂಥವನಾಗಿದ್ದಿ. ನಮ್ಮ ಹೆಸರುಗಳನ್ನು ನೀನಪ್ಪ ದೇವರಿಗೆ ಘನಪಡಿಸುವಂಥವನಾಗಿದ್ದಿ. ಈ ವಿಡಿಯೋ ನೋಡಿದ ಪ್ರತಿ ದೇವ ಮಗುವಿನ ಹೆಸರನ್ನು ಘನಪಡಿಸು, ಆಶೀರ್ವಾದ ನಿಧಿಯಾಗಿ ಇವರನ್ನು ಮಾರ್ಪಡಿಸಬೇಕೆಂಬುದಾಗಿ. ನಮ್ಮನ್ನು ಪ್ರೀತಿಸಿದ, ನಮ್ಮ ಜೀವಿತಗಳನ್ನು ಮಾರ್ಪಡಿಸುವ ನಮ್ಮ ಸೃಷ್ಟಿಕರ್ತನಾದ, ನಮ್ಮನ್ನು ಪ್ರೀತಿಸಿದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್, ಆಮೆನ್. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸಲೆಂದು ಹಂಬಲಿಸುತ್ತಾ ಪ್ರಾರ್ಥಿಸುತ್ತೇನೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.